ಸರಳು ಬಿಡ್ತಾ ಹೋಗ್ರಿ. ಎರಡೂ ಕೈಗಳು ಆಕಾಶದ ಕಡೆಗೆ ಮುಖ ಮಾಡಿರಲಿ. ಅಂಗೈಗಳು ಅಂಗೈಗಳು ಆಕಾಶದ ಕಡೆಗೆ ಮುಖ ಮಾಡಿರಲಿ. ತಲೆ ಅರ್ಧ ಎಡಕ್ಕರ ಅರ್ಧ ಬಲಕ್ಕರ ವಾಲಸ್ರಿ. ಇಲ್ಲಿಂದ ಏನೇ ಆದರೂ ಕಣ್ಣು ತೆಗೀತಕ್ಕದ್ದಲ್ಲ. ಕಣ್ಣು ಮುಚ್ಚಿರ್ತೀರ, ಕಣ್ಣು ಮುಚ್ಚಿದ್ದೀರಿ, ಇಡೀ ಶರೀರವನ್ನು ಸರಳು ಬಿಟ್ಟಿದ್ದೀರಿ, ಅಲಗಾಡ್ತಾ ಇಲ್ಲ. ನೀವೀಗ ಶವ ಧ್ಯಾನ ಮಾಡಲಿಕ್ಕೆ ತಯಾರಾಗಿದ್ದೀರಿ. ಮೊದಲ ಹಂತ ಶವಾಸನ. ಶವ ಅಂದರೆ ಹೆನ, ಮರಣದ ಸ್ಥಿತಿ. ಒಂದು ತಿಳ್ಕೊರಿ, ಯಾವುದಾದರೂ ಶವ ಅಲಗಾಡ್ತದನ? ಅಲಗಾಡೋದಿಲ್ಲ. ಹಾಗೆ ನೀವು ಕೂಡ ಇಡೀ ಶರೀರವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸರಳು ಬಿಟ್ಟಿದ್ದೀರ. ಈ ದೇಹದ ಯಾವುದೇ ಭಾಗವನ್ನು ಅಲಗಾಡಿಸ್ತಾ ಇಲ್ಲ, ದೇಹದ ಯಾವುದೇ ಭಾಗ ಅಲಗಾಡ್ತಾ ಇಲ್ಲ. ಹೆನದಂತೆ ಬಿದ್ದೀರಿ, ಶವದಂತೆ ಬಿದ್ದೀರಿ. ನಾನು ಹೇಳೋದನ್ನು ಸ್ಪಷ್ಟವಾಗಿ ಕೇಳ್ತಾ ಇದ್ದೀರಿ. ನಾನು ಹೇಳೋದನ್ನು ಸ್ಪಷ್ಟವಾಗಿ ಕೇಳ್ತಾ ಇದ್ದೀರಿ. ಮೈ ಜೋ ಬೋಲ್ ರಹಾ ಹೂ ಸುನ್ ರಹೇ ಆಪ್. ಮೈ ಜೋ ಸುನಾತಾ ಹೂ ಸುನ್ ರಹೇ. ಕಂಪ್ಲೀಟ್ ಲಕ್ಷ್ಯ ಮೇರೆ ವಾಣಿ ಪರ್ ಹೈ. ನಾನು ಏನು ಹೇಳ್ತೀನೋ ಆ ವಾಣಿ ಮೇಲೆ ನಿಮ್ಮ ಗಮನ ಇದೆ. ನೀವು ಅಲಗಾಡ್ತಾ ಇಲ್ಲ. ಈಗ ಒಂದೇ ಹಂತ ಡೀಪ್ ಬ್ರೀದಿಂಗ್. ಆಳವಾಗಿ ಉಸಿರು ತಗೋರಿ. ಹೊಟ್ಟೆಯನ್ನು ಪೂರ ಉಬ್ಬಿಸ್ರಿ. ಹೊಟ್ಟೆಯನ್ನು ಪೂರ ಒಳಜಕ್ಕೋರಿ. ಹೊಟ್ಟೆ ಉಸಿರು ತಗೋಂಥ ಹೊಟ್ಟೆಯನ್ನು ಉಬ್ಬಿಸ್ರಿ. ಉಸಿರು ತಗೋಂಥ ಹೊಟ್ಟೆಯನ್ನು ಉಬ್ಬಿಸ್ರಿ. ಹೊಟ್ಟೆಯನ್ನು ಪೂರ ಒಳಜಕ್ಕೋರಿ. ಉಸಿರು ತಗೋರಿ, ಹೊಟ್ಟೆ ಉಬ್ಬಿಸ್ರಿ, ಒಳಜಕ್ಕೋರಿ. ಉಸಿರು ಬಿಡ್ತಾ ಒಳಜಕ್ಕೋಳಿ. ಆಳವಾಗಿ ಪೂರ್ಣ ತುಂಬ್ರಿ, ಪೂರ ಖಾಲಿ ಮಾಡಿ. ಪೂರ್ಣ ತುಂಬಿ ಪೂರ ಖಾಲಿ ಮಾಡಿ. ಮೊದಲ ಹಂತ, ಶ್ವಾಸದ ಮೊದಲ ಹಂತ ಡೀಪ್ ಬ್ರೀದಿಂಗ್ ಕಾ ಪೈಲಾ ಸ್ಟೇಜ್. ಆಪ್ ಪೂರ್ಣ ಪ್ರಮಾಣ ಸೇ ಆ ಲೇ ರಹೇ ಹೇ ಹವಾ. ಪ್ರಾಣಕ್ಕೂ ಲೇ ರಹೇ ಹೇ ಛೋಡ್ ರಹೇ ಹೇ. ಪೂರ ಖಿಂಚೋ ಖಿಂಚೋ ಅವ್ರು ಖಾಲಿ ಕರೋ. ಖಿಂಚೋ ಅವ್ರು ಖಾಲಿ ಕರೋ. ಥೋಡಾಸ ವೇಗಸೆ. ಈಗ ಆಳವಾಗಿ ಉಸಿರು ತಗೊಳ್ಳೋದು ವೇಗದಿಂದ ಮಾಡ್ರಿ. ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು. ಒಂದೇ ಹಂತ ಇದ್ದೀರಿ. ಆಳವಾಗಿ ತಗೊಳ್ರಿ, ಆಳವಾಗಿ ಬಿಡ್ರಿ. ಸ್ವಲ್ಪ ವೇಗ ಮಾಡ್ರಿ. ಗುಡ್, ಗೊತ್ತಾಗುತ್ತಾ ಇದ್ದೀರಿ. ಈಗ ಎರಡನೇ ಹಂತ, ಜೋರ ತಗೊಳ್ಳೋದು, ಜೋರಾಗಿ ಬಿಡೋದು ಫಾಸ್ಟ್. ಸ್ವಲ್ಪ ತೋಳೋದು ಬಿಡೋದು, ತೋಳೋದು ಬಿಡೋದು, ತೋಳೋದು ಬಿಡೋದು. ನೀವೆಲ್ಲ ಉಸಿರಾಟ ಮಾಡ್ತಾ ಇದ್ದೀರಿ, ನನಗೆ ಗೊತ್ತಾಗಬೇಕು. ಈ ಥರ ಉಸಿರು ಜಕ್ಕೋರಿ, ಆಳವಾಗಿ ತೋರಿ, ಆಳವಾಗಿ ಬಿಡ್ರಿ, ಬೇಗ ಬೇಗ ಬಿಡ್ರಿ. ಈಗ ನಿಮ್ಗೆ ಗೊತ್ತಾಗಲಿ. ಮೂರನೇ ಹಂತ, ಜೋರಾಗಿ ಫಾಸ್ಟ್ ಬಿಡ್ರಿ. ಪೂರ ಜಕ್ಕೋರಿ, ತಾಕತ್ ಐತಿ ನಿಮ್ಗ, ಜಗ್ರಿ ಬಿಡ್ರಿ. ನಾಗನಾಮ್ ಜೋರ್ಸೈ ಲೇಲ ಅವ್ರು ಚೋಡೋ. ಜೋರ್ಸೈ ಫಾಸ್ಟ್, ಇನ್ನೂ ಫಾಸ್ಟ್. ಫಾಸ್ಟ್, ಇನ್ನೂ ಫಾಸ್ಟ್. ಸ್ಟಾಪ್, ಶಾಂತ. ಈಗ ಒಂದು ಹಂತ ಮುಗೀತು. ನಿಮ್ಮ ಎದೆಯ ಭಾಗದಲ್ಲಿ ನೋಡ್ಕೊಳ್ಳಿ. ಅಪನೇ ಛಾತಿಗೆ ಓರ್ ಲಕ್ಷ ರಕೋ, ಅಪನೇ ಛಾತಿಗೆ ಓರ್ ಲಕ್ಷ ರಕೋ. ಅಂದರೆ ಕ್ಯಾ ಹೋ ರಹಾ ಹೈ?
ಎರಡನೇ ಹಂತ, ಮತ್ತೆ ಡೀಪ್ ಬ್ರೀದಿಂಗ್ ಒಂದೇ ಹಂತಕ್ಕೆ, ಎರಡನೇ ಸ್ಟೇಜ್ನೊಳಗೆ ಒಂದೇ ಹಂತ. ಆಳವಾಗಿ ತೊಗೊಂತೀರಿ, ಆಳವಾಗಿ ಬಿಡ್ತೀರಿ, ಒಂದೇ ಹಂತ. ಹೊಟ್ಟೆಯನ್ನು ಪೂರ ಉಬ್ಬಿಸ್ತೀರಿ, ಹೊಟ್ಟೆಯನ್ನು ಖಾಲಿ ಮಾಡ್ತೀರಿ, ಹೊಟ್ಟೆಯನ್ನು ಪೂರ ಉಬ್ಬಿಸ್ತೀರಿ, ಹೊಟ್ಟೆಯನ್ನು ಖಾಲಿ ಮಾಡ್ತೀರಿ. ಒಂದನೇ ಹಂತ, ಎರಡನೇ ವ್ಯಾಯಾಮದ ಕೊನೆಯ ಹಂತ. ಎರಡೇ ಸರಿ ಸಾಕು, ಸಮಯದ ಅಭಾವದಿಂದ ಸ್ವಲ್ಪ ಮೊಟಕುಗೊಳಿಸ್ತಾ ಇದ್ದೀನಿ. ಎರಡನೇ ಸ್ಥಿತಿ ಸ್ವಲ್ಪ ಜೋರಾಗಿ, ಅದನ್ನೇ ವೇಗದಿಂದ ಥೋಡಾ ಸಾ ವೇಗಿಸೆ, ಫಾಸ್ಟ್ ಆರ್ ಡೀಪ್. ನಾಗನಾಥ್ ಜೋಡಿಸಲಿಲ್ಲೋ, ಜೋಡಿಸಿ ಚೋಡೋ. ಎರಡನೇ ಹಂತದಲ್ಲಿ ಮಾಡ್ತಾ ಇದ್ದೀರಿ, ಎರಡನೇ ಹಂತದಲ್ಲಿ ಮಾಡ್ತಾ ಇದ್ದೀರಿ. ಅತ್ಯದ್ಭುತ ಪರಿಣಾಮ ಆಗ್ತಾ ಇದೆ ದೇಹದ ಮೇಲೆ, ಅತ್ಯದ್ಭುತ ಪರಿಣಾಮ ಆಗ್ತಾ ಇದೆ. ಮೂರನೇ ಹಂತ ಶುರು, ಫಾಸ್ಟ್. ಫಾಸ್ಟ್ ರೀ, ಫಾಸ್ಟ್ ಮಾಡ್ರಿ, ಜೋರ ತೋರಿ ಜೋರ ಬಿಡು, ಫಾಸ್ಟ್ ಅದೇ ವೇಗವಾಗಿ ಮಾಡ್ರಿ. ಹಾಂ ತೋರಿ ಬಿಡ್ರಿ, ಜೋರ ತೋರಿ, ಒಳಗಡೆ ಶ್ವಾಸಕೋಶ ತುಂಬ್ರಿ, ಅದನ್ನ ಆಕ್ಸಿಜನ್ ತುಂಬ್ರಿ, ಎನರ್ಜಿ ತುಂಬ್ರಿ, ಬಾಡಿ ಎನರ್ಜೈಸ್ ಆಗುತ್ತದೆ. ಜೋರಾಗಿ ಜೋರ, ಇನ್ನೂ ಜೋರಾಗಿರಿ, ಜೋರಾಗಿ ಮಾಡಿ, ಜೋರಾಗಿ ಮಾಡಿ, ವೆರಿ ಗುಡ್ ವೆರಿ ಗುಡ್. ಹಾಗೆ ಇನ್ನೂ ಫಾಸ್ಟ್ ಮಾಡ್ಲಿಕ್ಕೆ ಆಗುತ್ತಾ ಚೆಕ್ ಮಾಡಿ, ಇನ್ನೂ ಫಾಸ್ಟ್ 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 ಫಾಸ್ಟ್. ತೊಗೊಳೋದು ಬಿಡುದು, ತೊಗೊಳೋದು ಬಿಡುದು, ತೊಗೊಳೋದು ಬಿಡುದು. ಗುಡ್ ಗುಡ್, ಮಾಡಿ ಮಾಡಿ, ಜೋರಾಗಿ ಮಾಡಿ, ವೆರಿ ಗುಡ್ ವೆರಿ ಗುಡ್. ಸ್ಟಾಪ್ ಸ್ಟಾಪ್. ಈಗ ನೋಡ್ಕೊಳ್ಳಿ ಹೇಗಿದೆ ನೋಡಿ, ಈಗ ನಿಮ್ಮ ಎದೆಯ ಭಾಗದೊಳಗ, ಹಣೆಯ ಮಧ್ಯಭಾಗದೊಳಗ ಒಂಥರ ಸಂವೇದನೆ ಶುರು ಆಗ್ತಾ ಇದೆ. ಈಗ ಹಗುರ್ ಅನ್ನಿಸ್ತಾ ಇದೆ, ಹಗುರ್ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸು ತುಂಬ ಶಾಂತವಾಗಿದೆ, ನಾನು ಹೇಳೋದನ್ನು ಲಕ್ಷ ಕೊಟ್ಟು ಕೇಳ್ತಾ ಇದ್ದೀರಾ. ನಾನು ಹೇಳುವ ಪ್ರತಿ ಶಬ್ದ, ಪ್ರತಿ ವಾಕ್ಯ ನಿಮ್ಮ ಮನಸ್ಸು ಗ್ರಹಣ ಮಾಡ್ತಾ ಇದೆ. ಲಕ್ಷ ಕೊಟ್ಟು ಕೇಳ್ತಾ ಹೋಗಿ. ಈಗ ನಾನು 21 ಅಂಕಿಯನ್ನು ಏರಿಸಲಿಕ್ಕೆ ಹೇಳ್ತಾ ಇದ್ದೇನೆ. ಹೇಗೆ? ಇಳಿಕೆ ಕ್ರಮದೊಳಗೆ 21, 20, 19 ಈ ಥರ ನಾನು ಹೆಂಗೆ ಹೇಳ್ತೀನಿ ಮನಸ್ಸನ್ನು ನೀವು ಎನಿಸ್ಕೋಬೇಕು, ಲಕ್ಷ ಕೊಟ್ಟು ಎನಿಸ್ಕೋಬೇಕು. 21 ಮನಸ್ಸಿನಾಗ ಹೇಳ್ಕೊರಿ, ಮನಸ್ಸಿನಾಗ ಹೇಳ್ಕೊರಿ, 21 ಮನಸ್ಸಿನಾಗ ಹೇಳ್ಕೊರಿ. 20, 20, 19 ನೀವು ಕೂಡ ಹೇಳ್ಕೊಡಿ ಮನಸ್ಸಿನಲ್ಲಿ ಜೋರಾಗೆಲ್ಲ. ಗುರುಜಿ ಹೇಳಿದ ಮೇಲೆ ನೀವು ಕೂಡ ಅದೇ ಅಂಕಿಯನ್ನು ಹೇಳಬೇಕು. ಮೈ ಸಂಖ್ಯಾಕೋ ಬೋಲ್ ರಹಾ ಹೂ, 21 ಸೇ 1 ತಕ್. ನಾಗನಾಥ್ 21 ಸೇ 1 ತಕ್, 21 ಹೋ ಗಯಾ, 20 ಹೋ ಗಯಾ, ಅಬ್ 19. ಜಬ್ ಮೈ ಬೋಲ್ತಾ ಹೂ ತುಮ್ ಮನ್ ಮೇ ಓ ಆಕಡಾ ಬೋಲ್ನಾ ಹೈ. 18 ಹೇಳ್ಕೊಳ್ಳಿ ಮನಸ್ಸಿನಾಗ, ನನಗೆ ಕೇಳಬಾರ್ದು, ಯಾರಿಗೂ ಕೇಳಬಾರ್ದು, ಮನಸ್ಸಿನಾಗ ಹೇಳ್ಕೊರಿ. 18 ಹೇಳ್ಕೊಳ್ಳಿ, 17, 16, 15, 15 ಸಂಖ್ಯೆ 15, 14, 14,
ಹದಿಮೂರು ತೇರ ತೇರ ಬಾರ ಹನ್ನೆರಡು ಅಂಕಿ ಹನ್ನೆರಡು ಹನ್ನೊಂದು ಗ್ಯಾರ ದಸ್ ಹತ್ತು ಇನ್ನು ಮೇಲೆ ಇದೆ ನೋಡಿ ಹತ್ತರಿಂದ ಒಂದು ಅಂತಿರಬೇಕಾದ್ರೆ ನಿಮ್ಮ ಶರೀರ ಅತ್ಯಂತ ಹಗುರಾಗ್ತದೆ, ಮನಸ್ಸು ಹಗುರಾಗ್ತದೆ, ಸ್ಪಷ್ಟವಾಗಿ ಕೇಳ್ತಾ ಇದ್ದೀರಿ. ಕೊನೆಯ ಹಂತ ಹಿಂಗೆ ಬರುತ್ತಲ್ಲ, ನಿಮ್ಮ ಪ್ರಜ್ಞೆಯನ್ನು ಕಳ್ಕೋತಾ ಇದ್ದೀರಿ. ಒಂದು ಅಂತ ಹೇಳಿದಾಗ ನೀವು ಹೆಣದಂತೆ ಬಿದ್ದಿರ್ತೀರ, ಒಂದು ಹೇಳಿದಾಗ ಹೆಣದಂತೆ ಬಿದ್ದಿರ್ತೀರಿ. ಆವಾಗ ನೀವು ಕಣ್ಣುಗಳನ್ನು ತೆಗೆಯೋದಿಲ್ಲ, ಅಲುಗಾಡೋದಿಲ್ಲ, ಒಂದು ಶಿಲೆಯ ಆಕಾರವಾಗಿ ಬಿದ್ದಿರ್ತೀರಿ. ಒಂದು ಅಂಕಿ ಯಾವಾಗ ಅನ್ನಿಸ್ತಿರೋ ಆವಾಗ ನೀವು ಕಣ್ಣುಗಳನ್ನು ತೆಗೆಯಲಾರಿರಿ, ಏನನ್ನೂ ಮಾಡಲಾರಿರಿ, ಪೂರ ಹೆಣ ಆಗಿರ್ತೀರ, ಸತ್ತಂಗೆ ಬಿದ್ದಿರ್ತೀರ. ಓಕೆ, ಒಂಬತ್ತು ಇಳಿಕೆ ಕ್ರಮ ನೈನ್ ನೌ ಎಂಟು ನೋಡಿ, ನಿಮ್ಮ ಮನಸ್ಸು ಪೂರ್ಣ ಪ್ರಜ್ಞೆ ತಪ್ಕೋಂತ ಹೋಗ್ತಾ ಇದೆ. ಏಳು ನೀವು ಪ್ರಜ್ಞೆ ತಪ್ತಾ ಇದ್ದೀರಿ, ಶಾರೀರಿಕ ಪ್ರಜ್ಞೆ ಹೋಗ್ತಾ ಇದೆ, ಶಾರೀರಿಕ ಪ್ರಜ್ಞೆ ಹೋಗ್ತಾ ಇದೆ, ಮನೋಪ್ರಜ್ಞೆ ಜಾಗೃತ ಆಗ್ತಾ ಇದೆ. ಆರು ಈಗ ಶುರುವಾಯಿತು ನೋಡ್ರಿ, ಕಣ್ಣುಗಳನ್ನು ತೆಗೆಯಲಿಕ್ಕೆ ಆಗುವುದಿಲ್ಲ ಈ ಕ್ಷಣದಿಂದ. ಐದು ಈಗ ಕಣ್ಣುಗಳನ್ನು ತೆಗೆಯಲಾರಿರಿ. ನಾಲ್ಕು ಚಾರ್ ಕಣ್ಣುಗಳನ್ನು ಬೇಕಾದಷ್ಟು ಪ್ರಯತ್ನ ಮಾಡಿದರೂ ಕೂಡ ತೆಗೆಯಲಿಕ್ಕೆ ಆಗದ ಸ್ಥಿತಿ ನಿಮ್ಮದಾಗಿದೆ. ಮುದ್ದಾಂ ಬೇಕಾದಷ್ಟು ಗುದ್ದಾಡ್ರಿ, ಬೇಕಾದಷ್ಟು ಶಕ್ತಿ ಹಾಕಿರಿ, ತೆಗೆಯಲಿಕ್ಕೆ ಆಗುವುದೇ ಇಲ್ಲ. ಮೂರು ಇನ್ನಷ್ಟು ತೀವ್ರವಾಗಿರ್ತದೆ, ನೀವು ಕಲ್ಲಾಗಿದ್ದೀರಿ, ಕಲ್ಲಾಗಿದ್ದೀರಿ, ಅಲಗಾಡೋದಿಲ್ಲ, ಕೈಗಳನ್ನು ಎತ್ತಲಿಕ್ಕೆ ಆಗುವುದಿಲ್ಲ. ನೀವು ಮುದ್ದಾಂ ಕೈಗಳನ್ನು ಎತ್ತಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ, ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾದ್ರೆ ಪ್ರಯತ್ನಿಸಿ, ಕೈಗಳನ್ನು ಎತ್ತಲಿಕ್ಕೆ ಪ್ರಯತ್ನಿಸಿ, ಆಗ್ತಾ ಇಲ್ಲ ನೋಡಿ. ಬೇಕಾದ್ರೆ ಪ್ರಯತ್ನಿಸಿ, ಕೈಗಳು ಎತ್ತಲಿಕ್ಕೆ ಹೋಗಿ, ಬೇಕಾದ್ರೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ, ಸಾಧ್ಯವಾಗುವುದಿಲ್ಲ. ಒಂದು 60 ಕೆಜಿ ಆಗಿದೆ ಕೈಗಳು, ಅಷ್ಟು ಭಾರ. ಕಣ್ಣುಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿ, ಸಾಧ್ಯವೇ ಇಲ್ಲ, ನೀವು ತೆಗಿತಾ ಇಲ್ಲ. ಕಣ್ಣುಗಳು ಪೆವಿಕಾಲ್ ಹಚ್ಚಿದಂಗೆ ಆಗಿದೆ ನೋಡ್ರಿ, ಜಗ್ರಿ ಜಗ್ರಿ ಜಗ್ರಿ, ಕಣ್ಣುಗಳನ್ನು ತೆಗೆಯಲಾರಿರಿ, ಕಣ್ಣುಗಳನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ, ಕಣ್ಣುಗಳನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ ನೋಡಿ. ಪ್ರಯತ್ನಿಸಿ, ಬೇಕಾದ್ರೆ ನಾ ಹೇಳೋ ಮಾತನ್ನು ಪರೀಕ್ಷಿಸಿ, ಕಣ್ಣುಗಳನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಎರಡು ಮತ್ತಷ್ಟು ತೀವ್ರವಾಗಿ ನೀವು ಡೆಲ್ಟಾ ಸ್ಥಿತಿ ಹೋಗಿದ್ದೀರಾ. ಒಂದು ಮುಗಿತ್, ಇನ್ನಷ್ಟು ಪ್ರಯತ್ನಿಸಿ, ಕಣ್ಣುಗಳನ್ನು ಸಾಧ್ಯವೇ ಇಲ್ಲ, ಪೆವಿಕಾಲ್ ಹಚ್ಚಿಬಿಟ್ಟಂಗೆ ಆಗಿಬಿಟ್ಟದೆ. ಅಪನೆ ಅಂಕೋ ಅಂಕೋ ಆಪ್ ಖೋಲ್ ನಹೀ ಸಕ್ತೆ, ಈ ಸ್ಥಿತಿ ಮೇ ಆಪ್ ಹೇ. ತೊಗಿರ್ಬೇಕಾರೆ, ಪ್ರಯತ್ನ ಮಾಡಿರ್ಬೇಕಾದ್ರೆ ಸಾಧ್ಯವಾಗುವುದೇ ಇಲ್ಲ, ಚಾಲೆಂಜ್. ಕಣ್ಣುಗಳನ್ನು ತೆಗೆಯಲಿಕ್ಕೆ ಪ್ರಯತ್ನಿಸಿ, ತೆಗೆಯಲಾರಿರಿ. ಕಣ್ಣುಗಳು ಭಾರ ಭಾರ, ಅಲುಗಾಡಲಾರಿರಿ, ಕಣ್ಣುಗಳನ್ನು ತೆಗೆಯಲಾರಿರಿ. ನಿಮ್ಮ ಶರೀರ ಪ್ರಜ್ಞೆಯನ್ನು ಕಳ್ಕೊಂಡದು, ಶಾರೀರಿಕ ಪ್ರಜ್ಞೆ ಹೋಗಿಬಿಟ್ಟದು. ಇದು ಒಂದು ತಾಸು ಮಾಡಿಸ್ಬೇಕು, ಆದರೆ ಸಾಕು, ಇಷ್ಟು ನಿಮಗೆ ಜ್ಞಾನ ಬರಲಿಕ್ಕೆ ನಾನು ಒಂದು ಹಂತದೊಳಗೆ ಹೇಳ್ತಾ ಇದ್ದೀನಿ. ಈಗ ಉಲ್ಟಾ ಬರೋಣ, ಒಂದರಿಂದ ಹತ್ತು ಹೇಳೋದ್ರೊಳಗಾಗಿ ಮತ್ತೆ ನೀವು ವಾಪಸ್ ಪ್ರಜ್ಞೆಗೆ ಬಂದಿರ್ತೀರ. ಒಂದರಿಂದ ಹತ್ತನ ಅಂಕಿ ಹೇಳ್ತೇನೆ, ನೀವು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಹತ್ತು ಹೇಳಿದಾಗ ನೀವು ಸಂಪೂರ್ಣವಾಗಿ ಕಣ್ಣುಗಳನ್ನ ತೆಗೆಯಲಿಕ್ಕೆ ತಯಾರಾಗ್ತೀರಿ. ಒಂದು ಹೇಳ್ಕೊಳ್ಳಿ, ಎರಡು ಹೇಳ್ಕೊಳ್ಳಿ, ದೋ ತೀನ್ ಮೂರು ಮನಸ್ಸೇ ಹೇಳ್ಕೊಳ್ಳಿ, ಅಂದ್ಕೊಳ್ಳಿ ಮನಸ್ಸಿನಾಗ, ಜೋರಾಗಿ ಅನ್ಬೇಡಿ ನನಗೆ ಕೇಳೋ ಹಾಗೆ. ನಾಲ್ಕು ಐದು ನೋಡಿ, ಸಾವಕಾಶ ಕಣ್ಣುಗಳನ್ನು ಸಡ್ಲಾಗ್ತವೆ ಈಗ. ಆರು ಕಣ್ಣುಗಳು ತೀರ ಸಡ್ಲಾಗ್ತಾ ಇದ್ದಾವೆ, ಕೈಗಳಲ್ಲಿ ಶಕ್ತಿ ಬರ್ತಾ ಇದೆ. ಏಳು
ಕೈಗಳಲ್ಲಿ ಶಕ್ತಿ ತುಂಬ್ತಾ ಇದೆ, ಈಗ ಎತ್ತಬಹುದಾಗಿದೆ. ಎಂಟೋ ಈಗ ಕಣ್ಣು ತೆಗೆದು ನೋಡ್ರಿ, ತೆಗೀರಿ ಮುಚ್ಚ್ರಿ, ತೆಗೀರಿ ಮುಚ್ಚ್ರಿ. ಒಂಬತ್ತು ಕಣ್ಣುಗಳನ್ನು ತೆಗಿತೀರಿ ಮುಚ್ತೀರಿ, ಕಣ್ಣುಗಳನ್ನು ತೆಗಿತೀರಿ ಮುಚ್ತೀರಿ. ಅದು ತೆಗಿಬೇಡಿ, ಬಟ್ ಪ್ರಯತ್ನ ಮಾಡಿ ತೆಗೆದು ಮುಚ್ಚೋದು, ತೆಗೆದು ಮುಚ್ಚೋದು. ಒಂಬತ್ತು ಒಂಬತ್ತು ಹತ್ತು, ಈಗ ಮೆಲ್ಲಗೆ ಕಣ್ಣುಗಳನ್ನು ತೆಗೆಯಬಲ್ಲವರಾಗಿದ್ದೀರಿ, ತೆಗೆಯಬಲ್ಲವರಾಗಿದ್ದೀರಿ. ತೆಗೆದು ನೋಡ್ರಿ ಮತ್ತು ಮುಚ್ಚ್ರಿ, ತೆಗೆದು ನೋಡ್ರಿ ಮತ್ತು ಮುಚ್ಚ್ರಿ. ಈಗ ಒಂದು ದೀರ್ಘ ಉಸಿರಾಟ ಮಾಡಿ, ಒಂದು ದೀರ್ಘ ಉಸಿರು ತಗೊಳ್ಳಿ. ಎಲ್ಲರೂ ನಿಮ್ಮ ಬಲಕ್ಕೆ ಹೊರಳ್ರಿ, ಎಲ್ಲರೂ ನಿಮ್ಮ ಬಲಕ್ಕೆ ಹೊರಳಿ, ನಿಮ್ಮ ಬಲಕ್ಕೆ, ನಿಮ್ಮ ಬಲಕ್ಕೆ. ಅಪನೇ ದೈನಾ ಬಾಜು ಮೂಡೋ ನಾಗನಾಥ್, ಟರ್ನ್ ಹೋಗು, ಹೋ ಜಾವ. ಹಾಂ, ಅವ್ರು ಧೀರೇಶೇ ಉಠ ಜಾವ, ತುಂಬ ಸಾವಕಾಶ ಎದ್ದು ಕೂತ್ಕೊಳ್ಳಿ, ಸಾವಕಾಶ ಎದ್ದು ಕೂತ್ಕೊಳ್ಳಿ, ಸಾವಕಾಶ ಎದ್ದು ಕೂತ್ಕೊಳ್ಳಿ. ಮತ್ತೆ ಯಾರಿಗೆ ಕೆಳಗೆ ಕೂಡಲಿಕ್ಕೆ ಆಗೋದಿಲ್ಲವೋ, ಮತ್ತೆ ಕುರ್ಚಿಗಳನ್ನ ತೊಗೊಂಬನ್ನಿ, ಒಂದು ಕ್ಷಣ ಕುರ್ಚಿಗಳನ್ನ ಹಾಕ್ಕೊಳ್ಳಿ. ಮತ್ತೆ ಕೆಳಗಡೆ ಕೂಡ್ಬೋದಾ ಅಥವಾ ಒಂದು 5 ನಿಮಿಷ ಕೂಡ್ಬೋದಲ್ಲ? ಓಕೆ, ಇಬ್ಬಿಬ್ರು ಕೂತ್ಕೊಳ್ಳಿ, ಬನ್ನಿ ಹತ್ರ ಬನ್ನಿ, ಬನ್ನಿ ಬನ್ನಿ ಹತ್ರ ಹತ್ರ ಬನ್ನಿ. ನೆಕ್ಸ್ಟ್ ಐ ಶೇರಿಂಗ್.